ರಾಜ್ಯದಲ್ಲಿ ಯಾವ ರೀತಿ ಆಗುತ್ತೆ? ಇವತ್ತು ಕಾಂಗ್ರೆಸ್ ಪಕ್ಷನೇ ಸಂಪೂರ್ಣವಾಗಿ ಅಪ್ರಸ್ತುತವಾಗಿರುವಂಥ ಒಂದು ಪಕ್ಷ. ಭಾರತೀಯತನವನ್ನು ಎತ್ತಿಡಿಯುವಂಥ ಪಕ್ಷ ಅಲ್ಲ ಅದು. ಇವತ್ತು ಇತಿಹಾಸವನ್ನು ತಿರುಚಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ರಾಷ್ಟ್ರೀಯತೆಯ ವಿಚಾರದಲ್ಲಾಗಲಿ, ನಮ್ಮ ಅಖಂಡತೆಯ ವಿಚಾರದಲ್ಲಾಗಲಿ, ಅಥವಾ ನಮ್ಮ ಭಾವನೆಗಳ ವಿಚಾರದಲ್ಲಾಗಲಿ, ಸಾಂಸ್ಕೃತಿಕವಾಗಲಿ, ಧಾರ್ಮಿಕವಾಗಲಿ, ನಮ್ಮತನಕ್ಕಾಗಲಿ, ಎಲ್ಲ ವಿಚಾರದಲ್ಲೂ ಧಕ್ಕೆ ತಂದಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಈ ಪಕ್ಷವನ್ನು ಸೋಲಿಸಲಿಕ್ಕೆ ಅಥವಾ ಸಂಪೂರ್ಣವಾಗಿ ಮುಕ್ತ ಮಾಡಲಿಕ್ಕೆ ಅವಿರತವಾಗಿ ಭಾರತೀಯ ಜನತಾ ಪಾರ್ಟಿ ಹಲವಾರು ವರ್ಷದ ಹೋರಾಟದ ಒಂದು ಫಲವಾಗಿ ಇವತ್ತು ಈ ಪಕ್ಷವನ್ನು ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಇದನ್ನು ಬಯಲುಪಡಿಸುವಂಥದ್ದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮಗೆ ಸಲ್ಲದಂಥ ನಮಗೆ ವಿರೋಧವಾಗಿರುವಂಥ ಒಂದು ಪಕ್ಷ ಅಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಭಾಳ ಸ್ಪಷ್ಟವಾಗಿ ಇವತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಎಲ್ಲ ಕಡೆಯೂ ನೆಲೆ ಕಳ್ಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ರಾಹುಲ್ ಗಾಂಧಿ ಬಂದು ಏನು ಮಾಡ್ಕೋತಾರೆ ಪಾಪ, ಅಥವಾ ಇನ್ನೊಬ್ಬರು ಏನು ಮಾಡ್ಕೋತಾರೆ, ಏನೂ ಆಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ನೆಲೆ ಸಿಗಲ್ಲ, ಅವ್ರಿಗೆ ಯಾವ ಭವಿಷ್ಯನೂ ಇಲ್ಲ, ಯಾರೂ ಜನ ಒಪ್ಪಲ್ಲ, ಯಾವ ಜನಾಂಗದವರು ಒಪ್ಪಲ್ಲ. ಹಾಗಾಗಿ ಎಲ್ಲ ಭಾರತೀಯರು ಭಾರತೀಯ ಜನತಾ ಪಾರ್ಟಿ ಜನರ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ರಾಹುಲ್ ಗಾಂಧಿ ಮೈಸೂರು ಪ್ರಾಂತ್ಯದಲ್ಲಿ ಬಿಜೆಪಿನ ಪ್ರಬಲ ಮಾಡೋದಕ್ಕೆ ತಾವೆಲ್ಲ ಸಹಕಾರಿ, ಈ ಚುನಾವಣೆಯಲ್ಲಿ ಅದು ಫಲ ನೀಡುತ್ತೆ? ಖಂಡಿತ ಫಲ ನೀಡುತ್ತೆ. ಅವಿರತವಾಗಿರುವಂಥ ಈ ಪ್ರಯತ್ನಗಳು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಭಾಗದಲ್ಲಿ ಈಗ ನೋಡಿ ಎಲ್ಲ ಕಡೆಯೂ ವಿಸ್ತರಣೆ ಚೆನ್ನಾಗಾಗಿದೆ. ಕೆಲವು ನಮ್ಮ ಜಿಲ್ಲೆಗಳಲ್ಲಿ ಒಂದು 7-8 ಜಿಲ್ಲೆಯಲ್ಲಿ ಇನ್ನೂ ಚೆನ್ನಾಗಿ ವಿಸ್ತರಣೆ ಆಗಿಲ್ಲ. ವಿಸ್ತರಣೆ ಆಗಬೇಕು. ಆ ವಿಸ್ತರಣೆಯನ್ನು ಮಾಡಲಿಕ್ಕೆ ಇವತ್ತು ಜನರ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ಜನರ ಆಶೀರ್ವಾದ ಮತ್ತು ಸಹಕಾರವನ್ನು ಪಡೆದು ಇವತ್ತು ಎಲ್ಲ ಭಾಗದಲ್ಲೂ ನಮ್ಮ ಪ್ರತಿನಿಧಿಗಳಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಆ ಪ್ರತಿನಿಧಿಗಳಿದ್ದಾಗ ನಮಗೂ ಶಕ್ತಿ ಸಿಗುತ್ತೆ. ಆ ಶಕ್ತಿ ಸಿಕ್ಕಿ ಇವತ್ತು ಸಮಗ್ರ ಅಭಿವೃದ್ಧಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇನ್ನೂ ಸಮಗ್ರ ಅಭಿವೃದ್ಧಿಯನ್ನು ಸಿಗಬೇಕು. ನಮ್ಮ ಈ ಭಾಗದಲ್ಲಿ 8-10 ಜಿಲ್ಲೆಯಲ್ಲಿ ನಮ್ಮ ಪ್ರತಿನಿಧಿಗಳ ಕೊರತೆಯಿಂದಾಗಿ ನಮಗಿನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅಷ್ಟು ಶಕ್ತಿ ಸಿಕ್ಕಿಲ್ಲ. ಹಾಗಾಗಿ ಇನ್ನೂ ಪ್ರತಿಭೆ ಅಥವಾ ಪ್ರಾತಿನಿಧ್ಯ ಮತ್ತು ನಮ್ಮ ಪ್ರತಿನಿಧಿಗಳು ಆಯ್ಕೆ ಆದರೆ ನಮ್ಗೆ ಒಳ್ಳೆಯದು. ನಮ್ಮ ಈ ಭಾಗವೂ ಸಾಕಷ್ಟು ಸಮೃದ್ಧಿನ ಕಾಣಬೇಕು. ಅದ್ಭುತವಾಗಿರುವಂಥ ಒಂದು ಪುಣ್ಯ ಸ್ಥಳಗಳು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿರೋಂಥ ಈ ಭಾಗಗಳು ಅದ್ಭುತವಾಗಿ ಬೆಳಿಬೇಕು. ಹೆಂಗೆ ನಾಡಪ್ರಭು ಕೆಂಪೇಗೌಡರು ಅವ್ರ ಕಾಲದಲ್ಲಿ ಆಡಳಿತದಲ್ಲಿ ಚೆನ್ನಾಗಿ ಏನು ಸಮೃದ್ಧಿಯನ್ನು ಕೊಟ್ಟಿರೋ ಅದೇ ಸಮೃದ್ಧಿಯನ್ನು ಇನ್ನೂ ಹೆಚ್ಚಿನ ರೀತಿ ಪಡ್ಕೋಬೇಕು. ನಾಲ್ವಡಿ ಮಹಾರಾಜರು ಕೊಟ್ಟಂಥ ಒಳ್ಳೆ ಆಡಳಿತ ಮತ್ತೊಮ್ಮೆ ಕಾಣುವಂಥದ್ದಾಗಬೇಕು. ಅವೆಲ್ಲವೂ ಕಾಣಬೇಕು ಅಂದರೆ ನಮ್ಮ ಪಕ್ಷದ ಪ್ರತಿನಿಧಿಗಳು ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ.